ಹಲೋ ವೀಕ್ಷಕರೇ, ವೆಲ್ಕಮ್ ಟು ಟಕಾಟಕ್ ಊಟ ಚಾನಲ್. ಹೇಗಿದ್ದೀರಿ ಎಲ್ಲರೂ? ನನ್ನ ವಿಡಿಯೋ ನೋಡ್ತಿದ್ದೀರಲ್ಲ, ನೋಡ್ರಿ. ನನ್ನ ವಿಡಿಯೋ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ರಿ. ಇವತ್ತು ನಾನು ವೆಜಿಟೇಬಲ್ ಇಂದ ಒಂದು ಸ್ವೀಟ್ ರೆಸಿಪಿ ಮಾಡಕತ್ತೀನಿ. ಇದು ಭಾಳ ಹೆಲ್ದಿ ಐತಿ, ನಿಮ್ಮ ಕಣ್ಣಿಗರೆ ಭಾಳ ಒಳ್ಳೆಯದು. ಕಣ್ಣಿನ ದೃಷ್ಟಿ ಸಲುವಾಗಿ ಇದ್ರಾಗ ವಿಟಾಮಿನ್ ಎ ಇರ್ತೈತಿ, ಮತ್ತು ಭಾಳಷ್ಟು ವಿಟಾಮಿನ್ಸ್ ಇರ್ತಾವ. ಆದ್ರೆ ವಿಟಾಮಿನ್ ಎಲಿಂದ ಭಾಳ ರಿಚ್ ಇರ್ತೈತಿ. ಇದು ಈ ಸೀಸನ್ ದಾಗ ಭಾಳ ಚಲೋ ಆದ ಇದು ವೆಜಿಟೇಬಲ್ ಬರ್ತೈತಿ, ಚಲೋ ಕ್ವಾಲಿಟಿ. ಇದು ನಾವು ಸೀಸನ್ ಮುಗಿಯತನ ಇದು ಮಾಡ್ತಿತ್ತೇವೆ ಇರ್ತೀವಿ ಹಂಗೆ. ಹಾಗಾದ್ರೆ ಏನ್ ರೆಸಿಪಿ ಐತಿ ನೋಡ್ಕೊಂಡ್ರಿ. ಈಗ ಇವತ್ ನಾನು ಗಜ್ರಿ ಕೈದು ಹಲ್ವಾ ಮಾಡಕತ್ತೀನಿ, ಕ್ಯಾರೆಟ್ ಹಲ್ವಾ. ಇಲ್ಲಿ ಹಿಂಗೆ ನಾ ಕ್ಯಾರೆಟ್ ತಗೊಂಡಿನಿ ನೋಡ್ರಿ. ಮ್ಯಾಗಿನ ಸಿಪ್ಪೆ ತೆಗೆದು ಇದಕ್ಕ ತುರುದು ತಗೊಂಡಿನ್ರಿ, ಕಿರಚಿನಿಂದ ತುರುದು ತಗೋರಿ. ನಿಮ್ಗೆ ಇಷ್ಟ ಮ್ಯಾಗ ಐತಿ, ಎಷ್ಟು ಬೇಕಷ್ಟು ಕ್ಯಾರೆಟ್ ತಗೋರಿ. ಇಲ್ಲಿ ನಾ ಏಲಕ್ಕಿ ಪೌಡರ್ ಮಾಡಿ ತಗೊಂಡಿನ್ರಿ, ಎರಡಿನ ಮೂರು ಏಲಕ್ಕಿದು ಪೌಡರ್ ಮಾಡಿ ತಗೊಂಡಿನಿ ನೋಡ್ರಿ, ಸಿಪ್ಪೆ ಜೊತೆನೆ ತಗೊಂಡಿನಿ. ಇಲ್ಲಿ ಸಕ್ಕರೆ ತಗೊಂಡಿನಿ, ಸಕ್ಕರೆನೂ ಅಷ್ಟೇ ನಮ್ಮ ರುಚಿ ಮ್ಯಾಗಿ ತಗೊಳೋದ್ರಿ ಸಕ್ಕರೆನು. ಈಗ ಎದರ್ನು ಅಳತೆ ಇಲ್ರಿ, ಅಂದಾಜ ಮಾಡೋದು. ಇಲ್ಲಿ ನಾ ಸ್ವಲ್ಪ ಡ್ರೈ ಫ್ರೂಟ್ಸ್ ತಗೊಂಡಿನ್ರಿ. ಇಲ್ಲಿ ಮೆಲನ್ ಸೀಡ್ಸ್ ಅದಾವ್ರಿ, ಇದು ಖರ್ಬೂಜಿದು ಬೀಜ ಅದಾವ. ಊಟ ಮಾಡೋದು ಎರಡು ಚಮಚಿಯಷ್ಟು ತಗೊಂಡಿನಿ. ಇಲ್ಲಿ ಗೋಡಂಬಿ ತಗೊಂಡಿನಿ, ಅದನ್ನು ಒಂದು ಎರಡು ಚಮಚಿಯಷ್ಟು ಕಟ್ ಮಾಡಿ ತಗೊಂಡಿನಿ. ಇಲ್ಲಿ ಪಿಸ್ತಾ ತಗೊಂಡಿನ್ರಿ, ಅದನ್ನು ಒಂದು ಎರಡು ಚಮಚಿಯಷ್ಟು ಕಟ್ ಮಾಡಿ ತಗೊಂಡಿನಿ. ಮತ್ತು ಇಲ್ಲಿ ಖೋಯಾ ತಗೊಂಡಿನಿ, ಮಾವಾ. ಅದನ್ನು ಇಷ್ಟ ಮ್ಯಾಗ ನೋಡಿ ತಗೋರಿ. ನಾ ಯಾವಾಗೂ ಇದು ಗಜ್ರಿ ಕೈದು ಹಲ್ವಾ ಮಾಡ್ತಿದ್ರೆ ಖೋಯಾ ಇದು ನಟ್ಸ್ ಏನು ಹಾಕಲ್ರಿ, ಏಲಕ್ಕಿ ಇಷ್ಟೇ ಹಾಕ್ತೀನಿ. ವಿಡಿಯೋ ಮಾಡೋ ಸಲುವಾಗಿ ಸ್ವಲ್ಪ ಚಲೋನು ಕಾಣಿಸ್ಬೇಕಂತ ಹಾಕಿ ಮಾಡಾಕತ್ತೀನಿ. ಇದನ್ನು ಏನು ಹಾಕ್ಲಿಲ್ಲ ಅಂದ್ರೂ ಭಾಳ ಸೂಪರ್ ಆಗಿ ಆಗ್ತೈತ್ರಿ ಇದು ಗಜ್ರಿ ಕೈದು ಹಲ್ವಾ. ಮನ್ಯಾಗ ಸ್ವಲ್ಪ ಖೋಯಾ ಇತ್ತು, ನಾ ತಗೊಂಡಿನ್ರಿ. ಒಂದು 50 ಗ್ರಾಮ್ಲಿಂದ 100 ಗ್ರಾಮದು ಇದ್ದಿರ್ಬೇಕು ಇದು ಖೋಯಾ. ಈ ಗಜ್ರಿ ಕೈದು ಹಲ್ವಾ ಮಾಡೋದು ಶುರು ಮಾಡೋಣ. ಇಲ್ಲಿ ಗ್ಯಾಸಿನ ಮ್ಯಾಗ ಒಂದು ಕಡಾಯಿ ಇಟ್ಟಿನಿ ನೋಡ್ರಿ, ಅದ್ರಾಗ ತುಪ್ಪ ಹಾಕ್ತೀನಿ. ತುಪ್ಪನು ನಿಮ್ಮ ಇಷ್ಟ ಮ್ಯಾಗ ರೀ, ಜಾಸ್ತಿ ತುಪ್ಪನು ಹಾಕೋದೇನು ಬೇಕಾಗಿಲ್ಲ. ತುಪ್ಪದ ಜಾಸ್ತಿ ಹಾಕಿದ್ರೆ ಭಾಳ ಚಲೋ ಆತಿದ್ವಿ, ಹಂಗೇನಿಲ್ಲ. ಈ ಗಜ್ರಿ ಕೈದು ಫ್ಲೇವರೇ ಸಾಕು ಹಲ್ವಾಗ ಟೇಸ್ಟಿ ಮಾಡಕ್ಕ. ಸ್ವಲ್ಪ ತುಪ್ಪ ಬಿಸಿ ಆಗನಾಗ ನೋಡಿ ತುಪ್ಪ ಹಾಕೋರಿ. ನಾ ಒಂದು ಚಮಚಿಯಷ್ಟು ಹಾಕೊಂಡಿನಿ, ಒಂದಿಂದ ಎರಡು ಚಮಚಿಯಷ್ಟು. ಈಗ ಇದ್ರಾಗ ತುರಿದಿಟ್ಕೊಂಡಿದ್ದು ಗಜ್ರಿ ಕೈ ಹಾಕ್ರಿ. ಹಾಕಿ ಗ್ಯಾಸಿನ ಫ್ಲೇಮ್ ಲೋ ಮ್ಯಾಗಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊಡಿ ತುಪ್ಪದಾಗ. ಇದು ಗಜ್ರಿ ಕೈಗೆ ಜಾಸ್ತಿ ಡಕ್ ಹೋಗ್ಬೇಡ್ರಿ ಗ್ಯಾಸಿಂದ ಹೊಗಿ, ಇಲ್ಲಾಂದ್ರೆ ಸುಡತೈತಿ ಇದು ಗಜ್ರಿ ಕೈ. ಕಮ್ಮಿ ಮ್ಯಾಗಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊರಿ. ಇಲ್ಲಿ ನೋಡ್ರಿ ಫ್ರೈ ಆಗಿತ್ತಿ. ಈಗ ಇದ್ರಾಗ ಸಕ್ರಿ ಹಾಕ್ತೀನಿ ನೋಡ್ರಿ. ನಾ ಇಷ್ಟು ತಗೊಂಡಿನ್ರಿ ಇದು ಸಕ್ರಿ, 100 ಗ್ರಾಮ್ ಇದ್ದಿರ್ಬೇಕು. ಅಲ್ಲ ಅದಕ್ಕೆ ಸ್ವಲ್ಪ ಜಾಸ್ತಿ ಐತಿ, ನೋಡಿ ಹಾಕೋರಿ ಸಕ್ರಿ. ಯಾಕಂದ್ರೆ ಒಮ್ಮೆ ಗಜ್ರಿ ಕೈ ರುಚಿ ಇರ್ತಾವ, ಒಮ್ಮೆ ಸಪ್ಪಗಿರ್ತಾವ, ಬೇರೆ ಬೇರೆ ಕ್ವಾಲಿಟಿ ಇರ್ತಾವ್ರಿ. ಇದ್ರ ನ್ಯಾಚುರಲ್ ಇದ್ರಾಗೆ ಸ್ವೀಟ್ ಇರ್ತೈತಿ, ನಾವು ಸುಮ್ ಹಾಕೋದ್ರಿ ಅದ್ರಾಗ ಸ್ವೀಟ್. ಅದ್ರಾಗ ಸಕ್ರೆ ನೋಡಿ ಹಾಕೋರಿ, ಫ್ರೈ ಮಾಡ್ಕೊತ ಹೋಗ್ರಿ. ಗ್ಯಾಸಿನ ಫ್ಲೇಮ್ ಮತ್ತ್ ಕಮ್ಮಿ ಮ್ಯಾಗೆ ಇಡ್ರಿ, ಕಮ್ಮಿ ಮ್ಯಾಗೆ ಇಟ್ಟು ಫ್ರೈ ಮಾಡ್ಕೊತ ಹೋಗ್ರಿ. ನೋಡ್ರಿ ನೀವು ಫ್ರೈ ಹೆಂಗ ಹೆಂಗ ಮಾಡಾಕತ್ತೀರಿ, ಹಂಗಂಗ ನೀರ್ ಬಿಡಾಕತ್ತೀರಿ ಸಕ್ಕರೆ. ಸಕ್ಕರೆ ಮತ್ತ ಗಜ್ರಿ ಕೈದಾಗ್ನು ನ್ಯಾಚುರಲ್ ಅದರದು ನೀರ್ ಇರ್ತೈತಿ, ಎರಡು ಕುಡಿಸಿ ನೋಡ್ರಿ ನೀರ್ ಆಗಾಕತ್ತೈತಿ. ಹಂಗೆ ಮಿಕ್ಸ್ ಮಾಡ್ರಿ. ಈಗ ಬೇಕಾದ್ರ ನೀವು ಗ್ಯಾಸಿನ ಫ್ಲೇಮ್ ಮೀಡಿಯಂ ಮ್ಯಾಗ ಇಡಬಹುದು. ಇದ್ರಾಗ ಖೋಯಾ ಹಾಕ್ತೀನಿ ನೋಡ್ರಿ, ಮಾವಾ ಟೋಟಲಿ ಆಪ್ಷನಲ್ ಐತ್ರಿ. ಇಲ್ಲ ನಿಂಬಲ್ಲಿ ಹಾಲಿನ ಪೌಡರ್ ಇದ್ರೆ ಅದು ತಗೊಂಡು ಹಾಕ್ಬಹುದು, ಅಷ್ಟು ನಿಮ್ಗೆ ಹಾಕೋದಿದ್ರೆ. ಇಲ್ಲ ಹಾಕಿಲ್ಲ ಅಂದ್ರೆ ನಡೀತೈತಿ, ಭಾಳ ರುಚಿಯಾಗಿ ಆಗ್ತೈತಿ ಇದು ಹಲ್ವಾ. ಈಗ ಹಂಗೆ ಮಿಕ್ಸ್ ಮಾಡ್ರಿ, ಇದು ನೀರು ಒಣಗತನ ಹಂಗೆ ಫ್ರೈ ಮಾಡ್ಕೊತ ಹೋಗ್ರಿ. ಕೈ ಬಿಡಲಾರ್ದ ಮಿಕ್ಸ್ ಮಾಡ್ರಿ. ಗ್ಯಾಸಿಂದು ಫ್ಲೇಮ್ ಮೀಡಿಯಂ ಆಗಿ ಇಟ್ಟು ಮಾಡ್ರಿ ಈಗ, ಯಾಕಂದ್ರೆ ನೀರು ಬಿಟ್ಟೈತಿ, ತಳಗ್ನು ಹತ್ತಂಗಿಲ್ಲ. ಇದು ಜಾಸ್ತಿ ಕುದಿಸೋದು ಬೇಕಾಗಿಲ್ಲ, ಗಜ್ರಿ ಕೈಗೆ ಭಾಳ ಮೆತ್ತಗಿರ್ತಾವ, ಸ್ವಲ್ಪ ಇದ್ರಾಗೆ ಕುತ್ತು ಬಿಡ್ತಾವ ಇದು ಎಲ್ಲ. ನೀವು ಲೋ ಮ್ಯಾಗಿಟ್ಟು ಮಿಕ್ಸ್ ಮಾಡ್ಕೊತ ಹೋದ್ರೆ ಮತ್ತೆ ಎಲ್ಲ ಕಿಚಡ ಆದಂಗ ಆಗ್ಬಿಡ್ತೈತ್ರಿ. ಅದು ಮೀಡಿಯಂ ಮ್ಯಾಗಿಟ್ಟು ಮಿಕ್ಸ್ ಮಾಡ್ಕೊತ ಹೋಗ್ರಿ. ಇದ್ರಾಗೆ ನೀರು ಒಣಗತನ ಫ್ರೈ ಮಾಡ್ಕೊತೀನಿ ನೋಡ್ರಿ. ನಾ ನೀವು ನನ್ನ ಚಾನಲ್ ಮ್ಯಾಗ ಹೊಸದಾಗಿದ್ರೆ ನನ್ನ ಚಾನಲ್ನಾಗ ನಿಮ್ಮ ಸ್ವಾಗತ. ಇನ್ನತನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ರಿ, ಪಕ್ಕದಲ್ಲಿ ಇದ್ದಿದ್ದು ಬೆಲ್ ಐಕಾನ್ ಅನ್ನು ಒತ್ತಿ ಆಲ್ ಮ್ಯಾಗ ಇಡ್ರಿ. ನಾ ಹಾಕಿದ ತಕ್ಷಣ ನಂದು ವಿಡಿಯೋ ನಿಮ್ಗೆ ಬರ್ತೈತಿ, ನಿಮ್ಗೆ ನೋಟಿಫಿಕೇಶನ್ ಬರ್ತೈತಿ. ನಿಮ್ಗೆ ವಿಡಿಯೋ ಇಷ್ಟ ಆಗತ್ತಿದ್ರೆ ಒಂದು ಲೈಕ್ ಅರೆ ಬೇಕೇ ಬೇಕು, ಲೈಕ್ ಮಾಡ್ರಿ. ಈಗ ಸದ್ಯ ಕೈ ಬಿಡಲಾದ ಫ್ರೈ ಮಾಡ್ಕೊತ ಹೋಗ್ರಿ. ಈಗ ಬೇಕಾದ್ರೆ ನೀವು ತಿಂದು ನೋಡ್ಬಹುದ್ರಿ, ಇದ್ರಾಗ ನಿಮ್ಗೆ ರುಚಿ ಕಮ್ಮಿ ಅದು ತಕತ್ತಿದ್ರ ಮತ್ತೆ ಸ್ವಲ್ಪ ಸಕ್ಕರೆ ಹಾಕೋರಿ. ಕರೆಕ್ಟ್ ಇದ್ರೆ ಬಿಡೋದು, ಇಲ್ಲಾಂದ್ರೆ ಈ ಟೈಮಿಗೆ ಹಾಕೋದ್ರಿ. ಮತ್ತೆ ಅದು ನೀರು ನೀರು ಆಗ್ತೈತಿ, ಮತ್ತೆ ಸ್ವಲ್ಪ ಫ್ರೈ ಮಾಡೋದು. ಇದ್ರಾಗಿಂದೆಲ್ಲ ನೀರು ಒಣಗತನ ಈಗ ರುಚಿ ಎಲ್ಲ ಕರೆಕ್ಟ್ ಐತ್ರಿ. ಇದ್ರಾಗಿನ ನೀರ್ನು ಸ್ವಲ್ಪ ಎಲ್ಲಾನೇ ಕಮ್ಮಿ ಆಗೈತಿ. ಈಗ ಇದ್ರಾಗ ಏಲಕ್ಕಿ ಪೌಡರ್ ಹಾಕ್ತೀನಿ, ಕಾರ್ಡಮಮ್ ಪೌಡರ್, ಮತ್ತಿದ್ರಾಗೆ ಅದು ಮೆಲನ್ ಸೀಡ್ಸ್, ಗೋಡಂಬಿ, ಕ್ಯಾಶ್ಯೂ ಸೀಡ್ಸ್ ಎಲ್ಲ ಹಾಕಿ ಮಿಕ್ಸ್ ಮಾಡ್ತೀನಿ. ನೀವು ಬೇಕಾದಿದ್ದು ತುಪ್ಪನಲ್ಲಿ ಫ್ರೈ ಮಾಡಿ ಹಾಕ್ಬಹುದು ಡ್ರೈ ಫ್ರೂಟ್ಸ್. ನಾ ಹಂಗೆ ಹಾಕಿನಿ, ಹಾಕಿ ಇನ್ನ ಸ್ವಲ್ಪ ಒಂದು 2 ನಿಮಿಷ ತನ ಫ್ರೈ ಮಾಡ್ರಿ. ನೋಡ್ರಿ ಎಲ್ಲ ಮಿಕ್ಸ್ ಮಾಡಿನಿ, ಫ್ರೈನು ಆಗಿತ್ತಿ. ನಮ್ ಗಾಜರ್ ಹಲ್ವಾ ರೆಡಿ ಐತ್ರಿ ನೋಡ್ರಿ. ಎಲ್ಲ ಎಷ್ಟು ಜಲ್ದಿ ರೆಡಿ ಆಯ್ತು ಗಾಜರ್ ಹಲ್ವಾ, ಭಾಳ ಜಲ್ದಿ ರೆಡಿ ಆಗ್ತೈತ್ರಿ. ಇದು ಕುಕ್ಕರ್ದಾಗ ಹಾಕೋದು, ಹಾಲು ಹಾಕೋದು ಅದು ಎಲ್ಲ ಏನು ಬ್ಯಾಡ್ರಿ. ಇದು ಒಣ ಒಣ ಆಗಿ ಈ ತರ ನೀವು ಹಲ್ವಾ ಮಾಡಿದ್ರೆ ಭಾಳ ರುಚಿ ಆಗ್ತೈತ್ರಿ. ಇದು ನೀವು ಫ್ರಿಜ್ನಾಗಿಟ್ನು ಇದಕ್ಕೆ
ನಾಲ್ಕೈದು ದಿವಸನ ತಿನ್ಬಹುದು ಹಲ್ವಾಗಿ. ಈಗಿದು ಒಂದು ಪ್ಲೇಟ್ನ ಹಾಕ್ತೀನಿ, ಮ್ಯಾಗ ಮತ್ತು ಸ್ವಲ್ಪ ಗೋಡಂಬಿ ಪಿಸ್ತಾ ಅದಕ್ಕೆ ಪ್ರೆಸೆಂಟೇಷನ್ ಸಲುವಾಗಿ ಹಾಕ್ತಿದ್ರೆ ಹಾಕಿದ್ರೆ ಇದ್ರ ಮ್ಯಾಗ ನಾರೆ ಹಾಲೆ ಹಾಕಲ್ರಿ. ಇಷ್ಟೇ ಸಿಂಪಲ್ ಮಾಡ್ತೀನಿ. ಮತ್ತೆ ಇದ್ರಾಗ ಏನು ಡ್ರೈ ಫ್ರೂಟ್ಸ್ನು ಹಾಕೋದಿಲ್ಲ, ಖವಾನು ಹಾಕೋದಿಲ್ಲ. ಸಿಮ್ ಗಜ್ರಿಕಾಯಿ, ಸಕ್ರಿ, ಸ್ವಲ್ಪ ತುಪ್ಪ, ಏಲಕ್ಕಿ ಇಷ್ಟೇ ಹಾಕ್ತೀನಿ. ಮತ್ತೆ ಇದಕ್ಕೆ ಜಾಸ್ತಿ ಏನು ಹಾಕೋದಿಲ್ಲ. ನೀವು ಒಂದ್ಸಲ ಈ ಥರ ಮಾಡಿ ನೋಡ್ರಿ, ಸಿಂಪಲ್ ಆಗಿ ಗಾಜರ್ಕಾಯಿ ಹಲ್ವಾ. ನಿಮಗೆ ನನ್ನ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ, ನನ್ನ ವಿಡಿಯೋಗೆ ಲೈಕ್ ಮಾಡಿರಿ, ಪಕ್ಕದಲ್ಲಿ ಇದ್ದಿದ್ದು ಬೆಲ್ ಐಕಾನನ್ನು ಒತ್ತಿ. ಥ್ಯಾಂಕ್ ಯು.